ಹಾಯ್ ಹಲೋ, ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಮ್ಮ ಮನೆಯಲ್ಲಿ ಮಂಗಳ ಗೌರಿ ವ್ರತವನ್ನು ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮ್, ಲೆಟ್ಸ್ ಗೋ. ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ಸೂಪರು. ಸೊ ನಾನು ಇವಾಗ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಈ ಒಂದು ತಮಗೆ ಇರುತ್ತಲ್ಲ ಅದು ಉಳಿದಿತ್ತು, ಹಾಗಾಗಿ ಅದೊಂದು ಕ್ಲೀನ್ ಮಾಡಿಕೊಂಡೆ. ಸೊ ಅದಾದಮೇಲೆ ಎಲ್ಲ ಮನೆ ಅದಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿಬಿಟ್ಟು, ಸೊ ಅದಾದಮೇಲೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಫಸ್ಟು ಬ್ಲೌಸ್ ಪೀಸ್ ಹಾಕಿದ್ದೀನಿ, ಅದರ ಮೇಲೆ ನಾನು ಅಕ್ಕಿನ ಹಾಕಿದ್ದೀನಿ. ನೀವು ಫುಲ್ ಎಲ್ಲನೂ ಹಾಕ್ಕೋಬೋದು, ಈ ರೀತಿ ಅಷ್ಟನ್ನು ಹಾಕ್ಕೋಬೋದು. ಸೊ ಅದಾದ ಮೇಲೆ ನಾನು ಫಸ್ಟು ವಿಘ್ನೇಶ್ವರನ ಪೂಜೆ ಮಾಡ್ತಾಯಿದ್ದೀನಿ, ಸಂಕಲ್ಪ ಮಾಡಿಕೊಂಡು. ಸೊ ಅದಾದಮೇಲೆ ಇವಾಗ ನಾನು ಕಳಸ ಇಡಬೇಕು ಅಂತ ಹೇಳಿ ನೀರು, ಹಾಗೆ ಹೂವು, ಅರಿಶಿನ, ಒಂದು ಕಾಯಿನ್ ಹಾಕಿದ್ದೀನಿ, ಹಾಗೆ ಕುಂಕುಮ ಕೂಡ ಹಚ್ತಾ ಇದ್ದೀನಿ. ಇಲ್ಲಿ ನಾನು ಯಾವಾಗಲೂ ಇಷ್ಟನೇ ಹಾಕೋದು ಇದರಲ್ಲಿ. ಇನ್ನು ಕೆಲವರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ. ಸೊ ಇದಕ್ಕೆ ಇಷ್ಟನೇ ಸಾಕು. ಅದಾದಮೇಲೆ ನಾನಿವಾಗ ಫೋಟೋಗಳಿಗೆ ಮತ್ತು ಬೇರೆ ಎಲ್ಲ ಏನು ವಿಗ್ರಹಗಳಿರುತ್ತೆ ಅದಕ್ಕೆಲ್ಲನೂ ಕುಂಕುಮ, ಅರಿಶಿನ ಎಲ್ಲ ಹಚ್ತಾ ಇದ್ದೀನಿ. ಸೊ ದೇವಿ ವಿಗ್ರಹ ಆಗಿರೋದ್ರಿಂದ ಅರಿಶಿನ ಮತ್ತು ಕುಂಕುಮವನ್ನು ಹಚ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಅರಿಶಿನದ ಏನು ಮಾಡ್ತೀವಲ್ಲ, ಅಲಂಕಾರ ಮಾಡ್ತೀವಲ್ಲ, ಅದೆಲ್ಲ ಏನು ಮಾಡ್ಕೊಂಡಿಲ್ಲ, ಇಷ್ಟು ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ಈ ಬಿಂದಿಗೆಗೆ ನಾನು ಒಂದು ಈ ಕಳಸಕ್ಕೆ ನಾನು ಮಂಗಲ ಹಾಕ್ತಾ ಇದ್ದೀನಿ. ಸೊ ನಾನು ಇದನ್ನು ಏನು ಮದುವೆ ಆಗಿ ಬಂದಮೇಲೆ ಇದನ್ನು ನಾನು ಮಂಗಳಗೌರಿಗಂತಾನೇ ಇದು ಈ ಮಂಗಲನ ತೊಗೊಂಡಿದ್ದು. ಹಾಗೆಯೇ ಇವು ಜ್ಯುವೆಲರಿಸು ಅಷ್ಟೇ ಆವಾಗಿನಿಂದಾನೇ ಹಾಕ್ಕೊತ ಬಂದಿತ್ತು. ಸೊ ಇದನ್ನು ನಾನು ಮತ್ತೆ ನಾನೆಲ್ಲ ಹಾಕ್ಕೊಳ್ಳಲ್ಲ. ಸೊ ಸಪ್ರೇಟಾಗಿ ದೇವ್ರಿಗಂತಾನೇ ಎತ್ತಿಟ್ಟಿದ್ದೀನಿ. ಹಾಗೆ ಇಯರಿಂಗ್ಸು ಮತ್ತು ಕೆಲವೊಂದೆಲ್ಲ ಜ್ಯುವೆಲರ್ಸ್ ದೇವ್ರಿಗಂತಾನೇ ಎತ್ತಿಟ್ಟಿದ್ದೀನಿ. ಸೊ ಅದಾದಮೇಲೆ ನಾನಿವಾಗ ಈ ಕಡೆ ಒಂದು ಬ್ಲೌಸ್ ಪೀಸ್ ಇಟ್ಟು ಅದರ ಮೇಲೆ ಮತ್ತೆ ಅಕ್ಕಿ ಹಾಕಿ ಅದರ ಮೇಲೆ ನಾನು ಮಂಗಳಗೌರಿ ಮೂರ್ತಿಯನ್ನು ಇಟ್ಟಿದ್ದೀನಿ. ಈ ಮಂಗಳಗೌರಿ ಮೂರ್ತಿ ಬಂಗಾರ ಅಥವಾ ಬೆಳ್ಳಿ ಹಾಗೂ ಅರಿಶಿನದ್ದು ಯಾವ್ದು ಬೇಕಾದರೂ ಇಡ್ಬೋದು. ನನ್ನ ಹತ್ರ ನಾನು ತೊಗೊಂಡಿದ್ದು ಬೆಳ್ಳಿ ಮೂರ್ತಿ ತೊಗೊಂಡಿದ್ದೀನಿ. ಸೊ ಕೆಲವರು ಬಂಗಾರದ್ದು ತೊಗೊತಾರೆ, ಇಲ್ಲ ಅಂತಂದರೆ ಬೆಳ್ಳಿ ಅಥವಾ ಅರಿಶಿನದ್ದು ಮಾಡಿ ಇಡಬೇಕಾಗತ್ತೆ. ಸೊ ಅದಾದಮೇಲೆ ಈ ಕಡೆ ನಾನು ಬೇರೆ ಎಲ್ಲ ದೇವರ ಪೂಜೆ ಎಲ್ಲನೂ ಮಾಡ್ಕೊಂಡು ಹಾಗೆ ನಾನಿಲ್ಲಿ ನೈವೇದ್ಯ ಕೂಡ ಪ್ರಿಪೇರ್ ಮಾಡ್ಕೊತ ಇದ್ದೀನಿ. ಸೊ ಅದಾದಮೇಲೆ ಫ್ಲವರ್ಸ್ ಎಲ್ಲ ಹಾಕಿದ್ನಲ್ವಾ, ಸೊ ಫ್ಲವರ್ಸ್ ಎಲ್ಲ ಉದುರು ಬಿದ್ದಿತ್ತು. ಸೊ ಅದನ್ನು ಕೂಡ ನಾನು ಕ್ಲೀನ್ ಮಾಡಿಕೊಂಡೆ. ಇವಾಗ ನಾನು ಉಡಿ ತುಂಬ್ತಾ ಇದ್ದೀನಿ, ಬಾಳೆಹಣ್ಣು ಹಾಗೆ ಅರಿಶಿನ, ಕೊಂಬು, ಅಡಿಕೆ ಮತ್ತು ನೆಲಗಡಲೆ ಇವೆಲ್ಲನೂ ಹಾಕಿ ಉಡಿ ತುಂಬ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಇವತ್ತೇ ಎಲ್ಲ ಮಾಡ್ಕೊತ ಇರೋದು, ಯಾವುದನ್ನು ನಿನ್ನೆ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಬತ್ತೆ ಆಗಿರ್ಬೋದು ಮತ್ತು ಈ ದೀಪಸ್ತಂಭ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದು ಎಲ್ಲನೂ ಇವತ್ತೇ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಇವಾಗ ಮತ್ತೆ ಎಲ್ಲ ಫೋಟೋಗೂ ಹೂವೆಲ್ಲ ಹಾಕಿದೆ. ಹಾಗೆ ಆರತಿ ಕೂಡ ಅಷ್ಟೇ, ಇವತ್ತೇ ಅಂದರೆ ಪ್ರೀ ಪ್ಲ್ಯಾನಾಗಿ ಏನೂ ಮಾಡಿಲ್ಲ, ನಿನ್ನೆ ನಾನೇನು ಮಾಡ್ಕೊಳ್ಳಿಲ್ಲ. ಸೊ ನಿನ್ನೆ ಕೂಡ ಪೂಜೆ ಇರೋದ್ರಿಂದ ನಿನ್ನೆ ನನಗೆ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತೇ ಮಾಡ್ಕೊತ ಇದ್ದೀನಿ. ಮತ್ತು ಅದು ಆದಮೇಲೆ ನಾನು ಈ ಕಡೆ ಸಾಂಬಾರು ಕೂಡ ಇಟ್ಟೆ. ಸೊ ಇವಾಗ ನಾನು ಕಡುಬು ಮಾಡಬೇಕಲ್ವ, ಹಾಗಾಗಿ ಇಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ಟಿಫನ್ ಅವಳಿಗೋಸ್ಕರ ಟಿಫನ್ ಮಾಡಬೇಕು ಅಂತೇಳಿ ಟಿಫನ್ ಕೂಡ ಈ ಕಡೆ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ, ಹಾಗಾಗಿ ತುಪ್ಪ ಕೂಡ ಕಾಸ್ಕೊಂಡೆ. ಸೊ ಅದಾದಮೇಲೆ ಈ ಕಡೆ ನಾನು ಟಿಫನ್ ಮಾಡ್ತಾ ಇದ್ದೀನಿ. ಹಾಗೆ ನೈವೇದ್ಯಕ್ಕೆ ಪಲ್ಯ ಮಾಡ್ತಾ ಇದ್ದೀನಿ ಇವಾಗ. ಸೊ ಈ ಕಡೆ ಪೂಜೆ ಆಗತ್ತೆ, ಈ ಕಡೆ ಎಲ್ಲನೂ ಅಡುಗೆ ಆಗತ್ತೆ ನಂದು. ಸೊ ಆ್ಯಕ್ಚುಲಿ ಈ ಥರ ಪೂಜೆ ಎಲ್ಲ ಇದ್ದಾಗ ನಾವು ತಲೆ ಸ್ನಾನನೆಲ್ಲ ಮಾಡ್ತೀವಲ್ವ, ಆವಾಗ ನಾವು ತಲೆ ಎಲ್ಲ ಬಾಚ್ಕೋಬಾರ್ದು. ಪೂಜೆ ಎಲ್ಲ ಮುಗಿದು ಕಂಪ್ಲೀಟ್ ಆಗಿರುತ್ತಾನ ತಲೆ ಎಲ್ಲ ಬಾಚ್ಕೊಳಕ್ಕೆ ಹೋಗಬಾರ್ದು, ಹಾಗಾಗಿ ನಾನು ತಲೆಯನ್ನು ಬಾಚ್ಕೊಂಡಿಲ್ಲ, ಹಾಗೇ ಬಿಟ್ಟಿದ್ದೀನಿ. ಇನ್ನೂ ಡ್ರೈ ಕೂಡ ಜಾಸ್ತಿ ಆಗಿಲ್ಲ, ಸ್ವಲ್ಪ ಸೆಮಿ ಡ್ರೈ ಅಷ್ಟೇ ಆಗಿರೋದು ಹೇರ್ಸು. ಸೊ ಹಾಗಾಗಿ ಹಾಕ್ಕೊತಾ ಇದೆ. ಸೊ ಅದಾದಮೇಲೆ ನಾನು ಇವಾಗ ಹೂರ್ನೆಲ್ಲ ರೆಡಿ ಆಗಿತ್ತು, ತುಂಬ ಬಿಸಿ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಆರೋಗ್ಬಿಟ್ಟಿದೆ. ಅಷ್ಟರಲ್ಲಿ ನಾನು ದೇವ್ರ ಪೂಜೆ ಕೂಡ ಮಾಡ್ಕೋತಾ ಇದ್ದೆ. ಸೊ ಇವಾಗ ನಾನು 8 ಆರತಿ ಹೂರ್ನೇದ ಆರತಿಯನ್ನು ಮಾಡಿಟ್ಟಿದ್ದೀನಿ. ಸೊ ನಾನು ಯೂಸ್ವಲಿ ಸ್ಟಾರ್ಟಿಂಗಿಂದ 16 ಮಾಡ್ತಾಯಿದ್ದೆ. ಸೊ ಹೀಗೆ ಒಬ್ಬರು ಹೇಳಿದರು 8 ಮಾಡಬೇಕು ಅಂತ ಹೇಳಿ. ಸೊ ಅದಾದಮೇಲೆ 8 ಇಟ್ಟಿದೆ, ಬಟ್ ನಾನು ಫಸ್ಟಿಂದ 16 ಮಾಡ್ತಾಯಿದ್ದೀನಿ ಅಂತ ಹೇಳಿ ಮತ್ತು 16 ಮಾಡಿದ್ದೆ. ಸೊ ಈ ಸತಿ ನಾನು ಮತ್ತೆ 8 ಹೂರ್ನೇದ ಆರತಿ ಮಾಡಿದ್ದೀನಿ.
ಎಂಟು ಅಥವಾ ಹದಿನಾರು, ಯಾವುದಾದ್ರೂ ಕೆಲವರು ಎಂಟು ಅಂತಾರೆ, ಇನ್ನು ಕೆಲವರು ಹದಿನಾರು ಹೇಳ್ತಾರೆ. ಸೊ ನಮಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ಅದು ಮಾಡಬೇಕು. ಸೊ ಹಾಗಾಗಿ ಮತ್ತು ಅದಾದಮೇಲೆ ಕಡುಬು ಅಷ್ಟೇ, ಎಂಟು ಕಡುಬ ನಿದ್ದೆ ಮಾಡಬೇಕಂತೆ, ಅದನ್ನು ನಾವೇ ಪೂಜೆ ಯಾರು ಮಾಡಿರ್ತಾರಲ್ವ ಅವರೇ ತಿನ್ನಬೇಕಂತೆ. ಸೊ ಎಂಟು ಕಡುಬು ಮತ್ತು ಹಾಗೆ ಇನ್ನೊಂದು ನಿದ್ದೆ, ಅದು ಐದು ಕಡುಬು. ಸೊ ಟೋಟಲಿ ಎಂಟು ಇದೆ, 13 ಕಡುಬು ಮಾಡ್ತಾ ಇದ್ದೀನಿ. ಸೊ ಎಂಟು ಕಡುಬನ್ನು ನಾವೇ ತಿನ್ನಬೇಕಾಗಿರೋದ್ರಿಂದ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ, ತುಂಬ ತುಂಬ ಚಿಕ್ಕ ಚಿಕ್ಕದಾಗಿ. ಸೊ ಕಡುಬೆಲ್ಲ ಮಾಡಿಕೊಂಡೆ, ಸೊ ಕಡುಬೆಲ್ಲ ಮಾಡಿಕೊಂಡೆ ಆಲ್ರೆಡಿ. ಇವಾಗ ರೈಸು, ಪಲ್ಯ, ಹಾಗೆ ಸಾಂಬಾರು ಆಮೇಲೆ ಎಲ್ಲನೂ ರೆಡಿ ಆಗಿದೆ, ಕಡುಬು ಬಂದು ಮಾತ್ರ ಬಾಕಿ ಇತ್ತು. ಸೊ ನೈವೇದ್ಯ ಎಲ್ಲ ಆದರೆ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಗತ್ತೆ. ಸೊ ಅವಳು ಸ್ವಲ್ಪ ಇವಾಗ ಸುಮ್ಮನೆ ಕೂತ್ಕೊಂಡಿದ್ದಾಳೆ, ಸ್ವಲ್ಪ ಟಿವಿ ಎಲ್ಲ ಹಚ್ಚಿಬಿಟ್ಟು ಬಂದಿದ್ದೀನಿ, ಹಾಗಾಗಿ ಆಟ ಆಡ್ತಾ ಕೂತ್ಕೊಂಡಿದ್ದಾಳೆ ಸ್ವಲ್ಪ. ಇವಾಗ ಜಸ್ಟ್ ಎದ್ದಿದ್ಲು ಹಾಗಾಗಿ. ಸೊ ಇನ್ನೇನು ಸ್ನಾನೂ ಕೂಡ ಮಾಡಿಸ್ಬೇಕು ಅವಳಿಗೆ, ಹಾಗಾಗಿ ಮತ್ತೆಲ್ಲ ಮಡಿ ಎಲ್ಲ ಆಗಲ್ಲ ಆ ಕಡೆ ಕಡೆ ಮುಟ್ಟಾಡಿದರೆ ಅಂತ ಹೇಳಿ ಬೇಗ ಬೇಗ ನೈವೇದ್ಯ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಪಾಪು ಇದೆ ಅಲ್ವಾ, ಸೊ ನಡೆಯತ್ತೆ ಅಂತ ಹೇಳಿ. ಸೊ ಸ್ನಾನ ಕೂಡ ಮಾಡ್ತಾಳೆ, ನಾನೇ ಮಾಡಿಸ್ತೀನಿ. ಆಮೇಲೆ ಈ ಪೂಜೆಗೆ ಇನ್ನೊಂದು ಸ್ವಲ್ಪ ಇನ್ನೊಬ್ಬರು ಮನೆಯಲ್ಲಿ ಇದ್ದರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ, ಇಲ್ಲಾಂತಂದರೆ ಕ್ಲೀನಿಂಗ್ ಮಾಡ್ಕೋಬೇಕು, ಇದೆಲ್ಲ ಅಡುಗೆ ಮಾಡೋದು ಸ್ವಲ್ಪ ಲೇಟಾಗಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಫೈನಲಿ ನಂದು ನೈವೇದ್ಯ ಎಲ್ಲ ರೆಡಿ ಆಯಿತು. ಸೊ ಇವಾಗ ನಾವು ಈ ರೀತಿ ರೈಸು ಆಮೇಲೆ ಅದ್ರ ಕೋಸಂಬರಿ ಆಮೇಲೆ ಸಂಡಿಗೆ ಬಜ್ಜಿನೂ ಕೂಡ ಮಾಡಿರ್ತೀವಿ, ಬಟ್ ಈ ಸತಿ ನಾನು ಬಜ್ಜಿ ಮಾಡಿಲ್ಲ. ಸೊ ಇಷ್ಟನೇ ಮಾಡಿದೆ, ತುಪ್ಪ ಇಷ್ಟು ಹಾಕಿ ಒಂದು 5 ಥರ ಐಟಮ್ಸ್ ಇರುತ್ತೆ, ರೈಸು, ಕೋಸಂಬರಿ, ಆಮೇಲೆ ಸಂಡಿಗೆ, ಮತ್ತು ಬದನೆಕಾಯಿ ಪಲ್ಯ, ಹಾಗೆ ಕಡುಬು, ಇಷ್ಟೆಲ್ಲ ಹಾಕಿ ನೈವೇದ್ಯ ಮಾಡ್ತೀವಿ. ಸೊ ನೆಲಗಡಲೆ ಸ್ವಲ್ಪ ಲೈಟಾಗಿ ಇವತ್ತು ಮಾರ್ನಿಂಗ್ ನೆನೆಸಿಟ್ಟಿದೆ ಬಿಸಿನೀರಲ್ಲಿ, ಸೊ ಹಾಗಾಗಿ ನೆಲಗಡಲೆ ಉಡಿ ತುಂಬಿದೆ. ಹಾಗೆ ಹೀಗೆ ಲಕ್ಷ್ಮೀ ಪೂಜೆಗೆಲ್ಲ ಜಾಸ್ತಿ ನೆಲಗಡಲೆ ಯೂಸ್ ಮಾಡೋದು. ಸೊ ಅದಾದಮೇಲೆ ಇವಾಗ ನಾನು ದೀಪವನ್ನು ಹಚ್ಚಿಡ್ತಾ ಇದ್ದೀನಿ. ಸೊ ನಾನು ಈ ಕಡೆ 2 ದೀಪ, ಅದಾದಮೇಲೆ ಕೆಳಗೆ 2 ದೀಪ, ಕೆಳಗೆ ಒಂದು ಕಟ್ಟೆ ಇದೆ ಅಲ್ಲಿ 2 ದೀಪ, ಮತ್ತು ಇಲ್ಲಿ ದೀಪದ ಕಂಬ. ಸೊ ಜಾಸ್ತಿ ದೀಪಗಳನ್ನು ಹಚ್ತೀನಿ, ಒಂದು ನೋಡೋಕ್ಕೂ ಒಂಥರ ಚೆನ್ನಾಗಿ ಅನಿಸತ್ತೆ, ಮತ್ತು ಏನೋ ಒಂಥರ ಪಾಸಿಟಿವ್ ಎನರ್ಜಿನೂ ಅನಿಸತ್ತೆ ನನಗೆ ದೀಪ ಈ ರೀತಿ ಜಾಸ್ತಿ ದೀಪಗಳನ್ನು ಹಚ್ಚಿದಾಗ. ಡೈಲಿ ಆದರೆ 2 ದೀಪಗಳನ್ನು ಹಚ್ಚಿರ್ತೀನಿ. ಸೊ ಈ ರೀತಿ ಈ ಹಬ್ಬ ಎಲ್ಲ ಬಂದರೆ ಸ್ವಲ್ಪ ಜಾಸ್ತಿ ದೀಪನೇ ಹಚ್ತೀನಿ, ಮತ್ತು ಹೊರಗಡೆ ತುಳಸಿ ಕಟ್ಟೆಗೆ ಆಮೇಲೆ ಹೊರಗಡೆ ಬಾಗಿಲಿಗೆ, ಸೊ ಎಲ್ಲ ಕಡೆಯೂ ಹಚ್ಚಿಬಿಟ್ಟಿರ್ತೀನಿ. ಹಾಗೆ ಮಂಗಳಗೌರಿ ವೃತ್ತದ ಬುಕ್ ಕೂಡ ಅದಕ್ಕೂ ಕೂಡ ಇಟ್ಟು ನಮಸ್ಕಾರ ಮಾಡ್ತೀನಿ. ಸೊ ಎಲ್ಲ ಅದಕ್ಕೂ ಕೂಡ ಹಚ್ತೀನಿ. ಸೊ ಅದಾದಮೇಲೆ ಇವಾಗ ಆರತಿ ಮಾಡ್ತಾ ಇದ್ದೀವಿ. ನಾನು ಚೆನ್ನಾಗಿ ಹಾಡಲ್ಲ, ಸೊ ಇನ್ನು ಕಮೆಂಟ್ ಮಾಡಬೇಡಿ, ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ಸುಮ್ಮನೆ ದೇವ್ರ ಧ್ಯಾನ ಮಾಡ್ತಾ ಸಾಂಗ್ ಹಾಡ್ತೀನಿ ಅಷ್ಟೇ. ಸೊ ಇವಾಗ ನಾನು ನಮ್ಮದೆಲ್ಲ ಆಲ್ಮೋಸ್ಟ್ ಎಲ್ಲನೂ ಪೂಜೆ ಆಯಿತು, ಧೂಪ ದೀಪ ಕರ್ಪೂರ ಎಲ್ಲನೂ ಆಯಿತು, ಇವಾಗ ಬುಕ್ ಓದಬೇಕು. ಸುಖವಾಗಿರುವಳು ಎಂದು ಹೇಳಿ ಅಷ್ಟು ವಿರಸಿ ಚಂದ್ರಮರೂಪಿಯಾದ ಶಿವನು ಅದೃಶ್ಯನಾದ. ಹಾಗೆ ನನ್ನ ವೃತ್ತಕಥಾನೂ ಮುಗೀತು.
ವೃತ್ತಕಥೆಯನ್ನು ಕಂಪ್ಲೀಟ್ ಆಯಿತು. ಅದಾದಮೇಲೆ ಇವಾಗ ನಾನು ಧೂಪವನ್ನು ಹಾಕ್ತೀನಿ ಮನೆಯಲ್ಲೆಲ್ಲ. ಸೊ ಈ ರೀತಿ ನಾನು ಧೂಪವನ್ನು ಲಾಸ್ಟಲ್ಲಿ ಎಲ್ಲ ಕಥೆ ಎಲ್ಲ ಮುಗಿದ್ಮೇಲೆ ಕಂಪ್ಲೀಟಾಗಿ ಈ ರೀತಿ ಧೂಪ ಹಾಕ್ತೀನಿ ಮನೆಯನ್ನೆಲ್ಲ ಪ್ರತಿಯೊಂದು ಕೋಣೆಗೂ ಈ ರೀತಿ ಹಾಕ್ತೀನಿ. ಒಂಥರ ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ, ಒಂಥರ ಏನೋ ನೆಮ್ಮದಿ ಸಿಕ್ಕಂಗೂ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ನಿಮಗೆ ನನ್ನ ಪೂಜಾ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.